ನನ್ನ ಗಂಡ ತಪ್ಪು ಮಾಡಿರ್ಬೋದು ನಿಜ, ಇದೊಂದು ಸಾರಿ ನಿಮ್ಮ ದೊಡ್ಡ ಗುಣ ತಾಳಿ ದಯವಿಟ್ಟು ನನ್ನ ಗಂಡನನ್ನ ಬಿಟ್ಟು ಬಿಡಿಗೋ, ನಿಮ್ಮ ಕೈ ಮುಗಿದು ಮಾಡ್ಕೊಳ್ತೀನಿ. ನಿತ್ಯ ಕಣ್ಣೀರನ್ನೇ ಕಡಲಾಗಿ ಎರಿಸುವ ಈ ಬೆಂಕಿ ಅಪ್ಪನಿಗೆ ಕರುಣೆ ಅನ್ನುವ ಚಾತವೇ ಬರ್ತಿಲ್ಲ. ನಿತ್ಯ ಹತ್ತಾರು ಜನರನ್ನು ಬರೀ ಇಮೋಜಿಯಿಂದ ಮುಗಿಸುವ ಈ ಬೆಂಕಿಗೆ ಬರೀ ಕಡುಕುತನವೇ ಉಂಟು. ಬಲದೇ ಬಂಟ ನೀಂಗು ಮುಷ್ಟಿ ಮುಷ್ಟಿಯ ಕೇಳಿ ಮಾಡ್ತಿಲ್ಲಪ್ಪ, ಒಂದು ನಮ್ಮ ಕಷ್ಟಕ್ಕೆ ಗುರಿ ಆಗೈತಿಲ್ಲ ತಮ್ಮ. ಗುರುವೇ ಶಂಭುಲಿಂಗ, ಯಾವ ಲಿಂಗದ ಮಧ್ಯವು ಸರ್ವ ಬೇಕಾಗಿಲ್ಲ, ನನಗೆ ಬೇಕು ಇವರೆಲ್ಲರ ವಂಶದ ಪ್ರಾಣ. ಅದಕ್ಕಾಗಿ ಕೂತಿದೆ ಇವನ ಗಂಟೆಲೇ ಬೇಕು. ಮಗಳಂತಿರುವ ನಾನು ನಿಮ್ಗೆ ಸೆರೆ ಕೊಟ್ಟು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಪತಿ ಭಿಕ್ಷೆ ನೀಡಿ, ನಿಮ್ಮ ಕಾಲ್ ಹಿಡಿದು ಬೇಡ್ಕೊಳ್ತಾರೆ. ಇವರೆಲ್ಲ ಅಣ್ಣ ತಮ್ಮಂದಿರು ನನ್ನ ತಂಟೆಗೆ ಹಾಗೆ ಬರದ ಹಾಗೆ ನೋಡಿಕೊಂಡ್ಯಾ? ಸರಿ ಹಾಗೆ ನನ್ನ ಆತ್ಮ ಸಾಕ್ಷಿಯಾಗೂ ನಾನು ನಡ್ಕೊಳ್ತೀನಿ. ಗುಣವಂತ ದೇವಸ್ಥಾನಕ್ಕೆ ಹೋದ್ರೆ ಕೈ ಮುಗಿಬೇಕು, ಪ್ರಸಾದ ತಗೋಬೇಕು, ಏನಾರು ಕೇಳ್ಕೊಂಡು ಹೋಗ್ತಾ ಇರಬೇಕು. ಈ ವಜ್ರ ಗೌಡನ ಏನಾದ್ರು ಮುಟ್ಟಕ್ಕೆ ಪ್ರಯತ್ನ ಮಾಡಿದರೆ ತಿನ್ನಕ್ಕು ಕೈ ಇರಲ್ಲ, ನೋಡೋಕೆ ಕಣ್ಣಿರಲ್ಲ, ನಿಂದ್ರೋಕೆ ಜೀವನೇ ಇರಲ್ಲ. ಈ ಹೊಡೆದಾಟ ಬಡದಾಟ ನಮ್ಗೆ ಯಾಕೆ ಬೇಕ್ರಿ? ನನಗೆ ಯಾಕೋ ಭಯವಾಗ್ತಾ ಇದೆ ರೀ. ನನ್ನ ಮೈದನ ಶ್ರೀಧರ್ ನಿಮ್ಗೆ ಪತ್ರ ಬರ್ದಿದ್ದ, ಅವ್ರು ಎಂಟ್ರಿಗೆ ಹೋಗ್ಬೇಕು ಅಂತ ಹಣ ಬೇಕಾಗಿದೆ, ಹಣದ ವ್ಯವಸ್ಥೆ ಮಾಡು ಅಂತ ಹೇಳಿದ್ರಲ್ಲ, ವ್ಯವಸ್ಥೆ ಮಾಡಿದ್ರಿ. ಏನಾದ್ರೂ ಮಾಡಿ ಹಣ ಕಳಿಸಲೇಬೇಕು. ನಾಲ್ಕು ದಿನ ಪ್ರಯತ್ನ ನಡೆಸಿನಿ, ಆದ್ರೆ ಸಾಧ್ಯವಾಗಿಲ್ಲ. ಸಾಹಿತ್ಯ ಮಾಡ್ತ ಅಂತ ಹೇಳುತ್ತಾ ದಿನ ಕಳೆದು ನನ್ನ ಹಾಳಾಗೆ ಹೋಯ್ತು. ಪಾಪ ಪಾಪ ಶ್ರೀಧರ ಬಾ, ಕ್ಷಮಿಸಿಬಿಡಿ ಪಾಪಿಯನ್ನು. ನಿನಗೆ ಹೇಗಾದ್ರೂ ಮಾಡಿ ಹಣ ಕಳಿಸಬೇಕಾಗಿ ಹಣ ಕಳಿಸಬೇಕಾಯಿತು, ಆದ್ರೆ ವಿಳಂಬ ಆಗಿದೆ. ನಿನಗೆ ಕೋಪ ಬಂತೇನಪ್ಪ? ಕೋಪ ಬಂದಿಲ್ಲ ಅಣ್ಣ, ಮನುಷ್ಯಗೆ ತಾಪವಾಗಿದೆ. ಕ್ಷಮಿಸಪ್ಪ, ಹಣ ಕೊಡ್ತೀನಿ. ನನಗೆ ಹಣ ಕಳಿಸಿನಂತ ಹೇಳುತ್ತಾ ಮಾತಲ್ಲಿ ಮನಿ ಕಟ್ಟಿ ನನಗೆ ಯಾವ್ದು ನೌಕರಿ ಸಿಗಲಾಗಿ ಎಲ್ಲಿ ನನ್ನ ಬೀದಿ ಪಾಲ ಮಾಡಿನೋ, ಮನಸ್ಸಿಗೆ ತಾಪವಾಗಿದೆ. ತಮ್ಮ ದಯವಿಟ್ಟು ಕಾಯ್ದೆದ ಮೇಲೆ ಬರೆಯದಂತೆ ಮಾಡಬೇಕಪ್ಪ. ಸಾಲದಲ್ಲಿ ಹುಟ್ಟು, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯುವ ರೈತನಿಗೆ ನಾಲ್ಕು ದಿನದ ಹಣ ಕೇಳಿನಪ್ಪ, ಯಾರು ಕೂಡ ಒಂದು ಪೈಸೆ ಕೊಡಲ್ಲ. ಅದಕ್ಕಾಗಿ ಮನೆಯಲ್ಲಿದ್ದ ತಿನ್ನ ಜೋಳವನ್ನು ಮಾರಿ ಆದರೂ ನಿನಗೆ ಹಣ ಕಳಿಸಬೇಕು. ಮಾರ್ಕೆಟಿನ ರೇಟ್ ಇಲ್ಲಪ್ಪ, ವಿಳಂಬ ಆಗಿದೆ, ಕ್ಷಮಿಸಿ ಬಿಡು ನೀನು ಹಣ. ಹೌದಪ್ಪ ಮೈದಿನ, ನಿನ್ಗೆ ಕಾಗದ ಪತ್ರ ಬಂದಾಗಿಂದ ನೋಡಿ ನಿನಗೆ ಹಣ ಕಳಿಸ್ಕೊಡ್ಬೇಕು ಅಂದ್ರೆ ನಮ್ಗೆ ಇಲ್ಲದ ಅಡತಡೆಗಳು ಬಂದು ಒದಗಿದೆಯಪ್ಪ, ಹಾಗಾಗಿ ನಿನಗೆ ಕಳಿಸ್ಕೊಡ್ಲಿಕ್ಕಾಗಲಿಲ್ಲ. ಬಾ ನೀನು ಕೈ ಕಣ್ಣು ತೊಳೆದುಕೊಂಡು ಊಟ ಮಾಡುವಂತಪ್ಪ. ಅಪ್ಪ ಅಮ್ಮ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ನನಗೇನು ಶಾಲೆನೇ ಬೇಕಾಗಿಲ್ಲ. ಈ ಮಾತನಾಡಬೇಡಪ್ಪ, ಈ ಮಾತನಾಡಬೇಡ. ನನ್ನ ಶ್ರೀ ಬಸವೇಶ್ವರನ ಆನೆ ಮಾಡಿ ಹೇಳ್ತಾ, ನೀನಪ್ಪ ದೊಡ್ಡ ಸಾಹೇಬನಾಗಬೇಕು, ನೀನಪ್ಪ ಇವರಿಗೆ ದೊಡ್ಡ ಡಾಕ್ಟರ್ನಾಗಿ ಬರಬೇಕು ಅನ್ನುವುದೇ ನೀನು ಅಣ್ಣನ ಹಿರಿಯಾಸೆ. ಆ ಮಾತು ಸುಳ್ಳನ್ನು ನಂಬಬೇಡಪ್ಪ, ತೆಗೆದುಕೋ ಈ ಎರಡು ತೊಲೆ ಬಂಗಾರವನ್ನು ಮಾರಿಕೊಂಡು ಆದರೂ ನಿನ್ನ ಕೆಲಸವನ್ನು ಸಾಧಿಸಪ್ಪ. ನಿನ್ನ ಕಾ ಕಾಲಿಗೆ ಬೀಳೋದೆ, ನೀನು ಈ ರೀತಿ ನೀನು ಈ ರೀತಿ ಮನಸ್ಸಿಗೆ ತಾಪ ಮಾಡಿಕೊಂಡರೆ ನನಗೆ ಈ ನೌಕರಿ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇದೆ ತಮ್ಮ, ಅವಶ್ಯಕತೆ ಇದೆ.
ಬಲಿಷ್ಠವಾದ ಈ ಭಾರತ ರಾಷ್ಟ್ರದಲ್ಲಿ ಲಂಚ ಸಾಮ್ರಾಜ್ಯದ ಕಡೆ ಕೊಂಚ ತಿರುಗಿ ನೋಡಿದರೆ ಅವರನ್ನೆಲ್ಲ ಇಂಚು ಇಂಚಾಗಿ ಕತ್ತರಿಸಿ ಹಾಕಬೇಕೆನಿಸುತ್ತಿದೆ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ದಿನನಿತ್ಯ ನಡೆಯುತ್ತಿರುವ ಕೊಲೆ ಸುಲಿಗೆ ಕಳ್ಳ ವ್ಯಾಪಾರವನ್ನೆಲ್ಲ ನೋಡಿದರೆ ನಮ್ಮಂತ ಯುವಕರಿಗೆ ನಾಚಿಕೆಯಾಗುವಂತಾಗಿದೆ. ಅದನ್ನೆಲ್ಲ ಚಿಕ್ಕವರಾಗಿ ಮರೆಯುವ ಮಂತ್ರಗೌಡನಂತವರಿಗೆ ನೀನು ಹುಲಿಯಾಗಿ ಅಧಿಕಾರಸ್ಥರಾಗು. ತೆಗೆದುಕೋ ಈ 10,000 ರೂಪಾಯನ್ನ. ಅಣ್ಣ, ನಿನ್ನಲ್ಲಿ ಇಷ್ಟೊಂದು ಹಣ, ಅದನ್ನೆಲ್ಲ ನೀ ಕೇಳಬಾರದು. ಅದಕ್ಕೆ ತಮ್ಮನ ಸುಕ್ಕೆಸಿಯಲ್ಲಿ ಹೀಗೇನಾಗಿದೆ, ಹಾಗೆ ಹೋಗಿ ಮುಂದಿನ ಇಂಟ್ರು ಪಾಸ್ ಮಾಡಿ ಈ ಮನೆ ಹಾಗೂ ಅಣ್ಣ ಅತ್ತಿಗೆಯರ ಹೆಸರು ತಾರಪ್ಪ. ಅವರನ್ನು ಹೃದಯದಲ್ಲಿ ಇಟ್ಟುಕೊಂಡಿನಿ. ನಿಮ್ಮನ್ನ ಪಡೋ ಸಂತೋಷಕ್ಕೆ ಪಾರವಿಲ್ಲ. ಈ ಮನೆ ಕೀರ್ತಿ ತರುತ್ತೇನೆ ಸಂತೋಷಕ್ಕೆ. ಹಾಡರಪ್ಪ ಹಾಡೊಂದನ್ನು. ಎಂದೆಂದೇ ಬಾಳಲು ಹೀಗೆ ಆನಂದ ತುಂಬಿರಲೆಂದೇ ಅತ್ತಿಗೆ ನಿನ್ನ ಬಾಳು, ಅನ್ನಯ್ಯ ನಿನ್ನ ಬಾಳು, ಬಂಗಾರ ಬಾಗಲೆಂದು ಹಾರೈತು. ಆನಂದ ಹೀಗೆ ಆನಂದ ಹೀಗೆ
ಊಟ ಮಾಡಿ ಮುಂದಿನ ಕೆಲಸಕ್ಕೆ ಹೋಗೋರಂತೆ. ಅಷ್ಟಮ್ಮ ಏನ್ ಸ್ಪೆಷಲ್? ಸ್ಪೆಷಲ್ ಏನ್ ಸ್ಪೆಷಲ್? ಅದೇ ಮಾಡಿದ್ದೀನಿ. ಏನ್ ಮಾಡ್ತೀರಿ? ಅದೇ ಸ್ಪೆಷಲ್. ಹೌದಾ? ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ಬಾ.